ವಿಷಯಗಳು ಹಾನಿಕಾರಕ ಪದಾರ್ಥಗಳಾಗಿವೆ, ಅಂದರೆ ಪಾಯ್ಸನ್ಸ್ ಆರ್ ಸಬ್ಸ್ಟೆನ್ಸಸ್ ಹಾರ್ಮ್ಫುಲ್ ಇನ್ ನೇಚರ್. ಬೊಟಾಕ್ಸ್ ಈ ಭೂಮಿಯ ಮೇಲಿನ ಮಾರಕ ವಿಷವಾಗಿದೆ. ಈ ಬೊಟಾಕ್ಸಿನ ಒಂದೆರಡು ಡ್ರಾಪ್ಸ್ ಒಬ್ಬ ಮನುಷ್ಯನ್ನ ಕೊಲ್ಲುತ್ತೆ, ಅಂದರೆ ಇದು ಎಷ್ಟು ಪಾಯ್ಸನಸ್ ಅರ್ಥ ಮಾಡ್ಕೋಬಹುದು. ನಿಮಗೆ ಗೊತ್ತಾ, ನಾವು ಸರಿಯಾಗಿ ತೆಗೆದುಕೊಳ್ಳದಿದ್ದರೆ ನಮ್ಮ ಸುತ್ತಲಿನ ಯಾವುದಾದರೂ ಸಹ ವಿಷವಾಗಬಹುದು. ಉದಾಹರಣೆಗೆ, ನೀರು ಕುಡಿದ್ರೆ ತುಂಬಾ ಒಳ್ಳೇದಂತ ನಮಗೆ ಗೊತ್ತು, ಆದ್ರೆ ತುಂಬಾ ನೀರು ಕುಡಿದ್ರೂ ಸಹ ನಾವು ಸತ್ತೋಗ್ತೀವಿ. ಅದನ್ನೇ ವಾಟರ್ ಪಾಯ್ಸನಿಂಗ್ ಅಥವಾ ಓವರ್ ಹೈಡ್ರೇಷನ್ ಅಂತಾರೆ. ಸೊ ಅವಧಿ ಮುಗಿದ ನಂತರ ವಿಷಕ್ಕೆ ಏನಾಗುತ್ತೆ, ಅಂದ್ರೆ ವಾಟ್ ಹ್ಯಾಪನ್ಸ್ ಟು ಪಾಯ್ಸನ್ ಆಫ್ಟರ್ ಎಕ್ಸ್ಪೈರಿಂಗ್, ಇದು ನಿಜಕ್ಕೆ ಆ ವಿಷದ ಪ್ರಕಾರದ ಮೇಲೆ ಡಿಪೆಂಡ್ ಆಗಿರತ್ತೆ. ಕೀಟನಾಶಗಳಂತಹ ಮತ್ತು ಸಸ್ಯನಾಶಗಳಂತಹ ಅನೇಕ ವಿಷಗಳು ಅವು ಕಾಲಾನಂತರದಲ್ಲಿ ಬ್ರೇಕ್ ಡೌನ್ ಆಗತ್ತೆ, ಹಂಗೆ ಅವು ಅದರ ವಿಷತ್ವವನ್ನ ಅಂದ್ರೆ ಟಾಕ್ಸಿಸಿಟಿನ ಕಳೆದುಕೊಳ್ಳುತ್ತವೆ. ಆದ್ರೆ ಈ ಪ್ರಕ್ರಿಯೆಯು ಬಹಳ ಸಮಯ ತೆಗೆದುಕೊಳ್ಳುತ್ತೆ. ಹಂಗೆ ಕೆಲವು ಪಾಯ್ಸನ್ಸ್ ವಿರುದ್ಧ ಕಾರಣಕ್ಕಾಗಿ ಮುಕ್ತಾಯ ದಿನಾಂಕವನ್ನ ಅಂದ್ರೆ ಎಕ್ಸ್ಪೈರಿ ಡೇಟ್ನ ಹೊಂದಿರತ್ತೆ. ಹಂಗೆ ಆ ಪಾಯ್ಸನ್ಸ್ ಬ್ರೇಕ್ ಡೌನ್ ಆಗತ್ತೆ ಮತ್ತು ಅದು ಹೆಚ್ಚು ವಿಷಕಾರಿ ಟಾಕ್ಸಿಕ್ ಕಾಂಪೌಂಡ್ಸ್ನ ಉತ್ಪತ್ತಿ ಮಾಡತ್ತೆ ಮತ್ತು ಅದು ಆ ಪಾಯ್ಸನ್ಗಳನ್ನು ಇನ್ನಷ್ಟು ವಿಷಕಾರಿಯಾಗಿಸುತ್ತದೆ. ಸೊ ದ ಆನ್ಸರ್ ರಿಯಲಿ ಡಿಪೆಂಡ್ಸ್ ಅಪಾನ್ ದಿ ಟೈಪ್ ಆಫ್ ಪಾಯ್ಸನ್. ವಾಟ್ ವಿ ಕ್ಯಾನ್ ಸೇ ಇಸ್, ಒನ್ಸ್ ಎ ಪಾಯ್ಸನ್ ಆಲ್ವೇಸ್ ಎ ಪಾಯ್ಸನ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.